ಸೊ ನೀವು ಬೈರ್ ಆಗಿಲ್ಲೇ ಒಂದು ನಿಮ್ಮ ಅಭಿಮಾನಿಗಳು ಕಮೆಂಟ್ಸ್ಗಳು ನಿಮ್ಮ ಮೇಕಿಂಗ್ ವಿಡಿಯೋಸ್ ನೋಡಿದ್ರು ಆಕ್ಚುಲಿ ಯಾಕೆ ನಮ್ಮ ಚಾನಲ್ ಸುದ್ದಿವಾನಿಲ್ಲ ಸುದ್ದಿ ಮನೇಲಿ ಕೂಡ ಆಗ್ತಾಗ ಅದನ್ನು ಕಮೆಂಟ್ಸಲ್ಲಿ ಓದಿದ್ರು ಶಿವಣ್ಣ ಈ ವಯಸ್ಸಲ್ಲೂ ಈ ಥರ ಸ್ಟಂಟ್ ಮಾಡಬೇಕಾ ಮೇಲಿಂದ ಜಂಪ್ ಹೊಡಿದಿರ ಆ ಸ್ಟಂಟು ಈ ವಯಸ್ಸಲ್ಲಿ ಈಗ ಬೇಕಾ ರಿಸ್ಕ್ ತೊಗೊಳೋದು ಅಂತಾರೆ. ಸೊ ನೀವು ಆ ಅಭಿಮಾನಿಗಳಿಗೆ ಏನು ಹೇಳ್ತೀವಿ ಆ ಒಂದು ವರ್ಗಕ್ಕೆ? ರಿಸ್ಕ್ ಅಲ್ಲ, ಆ ಸನ್ನಿವೇಶದಲ್ಲಿ ಮಾಡ್ಬೇಕಂತ ಅನಿಸ್ತು ಅಷ್ಟೇ. ಇಲ್ಲ ಈ ವಯಸ್ಸಲ್ಲಿ ಮಾಡ್ತೀನಿ ತೋರಿಸ್ಬೇಕು ಅನ್ನೋದೇನಿಲ್ಲ. ಆಮೇಲೆ ನಂಗೆ ಡ್ಯಾನ್ಸ್ ಮಾಡ್ತೀನಿ ಇಷ್ಟು ಒಂದು ಶಾರ್ಟ್ಲಿ ಒಂದು ಸಾಂಗ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂದರೆ ನಂಗೆ ಎನರ್ಜಿ ಇದೆ ಅದಕ್ಕೋಸ್ಕರ ಮಾಡ್ತೀನಿ ಇಲ್ಲ ತೋರಿಸ್ಕೋಬೇಕು ನಾನು ಮಾಡೋಕ್ಕಾಗುತ್ತೆ ಅನ್ನೋದಲ್ಲ. ಒಂದು ರೀತಿಲಿ ಅವ್ರ ಡೈರೆಕ್ಟರ್ ವಿಶ್ ಅದು ಮಾಡಿಸ್ಬೋದು. ಆಮೇಲೆ ಸ್ಟಂಟ್ ಮ್ಯಾನ್ ಅವ್ರಿಗೂ ಶಿವಣ್ಣ ನಂಗೆ ತೋರಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಎಲ್ಲರ ಆಸೆನೂ ಈಡೇರಿಸ್ಬೇಕು. ಕೆಲವು ಜನ ಪಾಪ ಕನ್ಸರ್ನ್ ಇದೆ ಹೇಳ್ತಾರೆ ಇಷ್ಟು ಈ ಇದ್ರಲ್ಲಿ ಮಾಡಬೇಕಾ ಶಿವಣ್ಣ ಅಂತ. ಬಟ್ ವೆನ್ ಐ ಎಮ್ ಏಬಲ್ ಟು ಡೂ ಐಲ್ ಶೋಲಿ ಡೂ. ಇನ್ನು ಎಷ್ಟು ವರ್ಷ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ನನಗೆ. ಐ ವಿಲ್ ಬಿ ಡೂಯಿಂಗ್. ಸೊ ಪರ್ಫೆಕ್ಷನ್ ಅನ್ನೋದು ಎಷ್ಟು ಮುಖ್ಯ ಒಬ್ಬ ಆರ್ಟಿಸ್ಟ್ಗೆ ನಿಮ್ಮ ಪ್ರಕಾರ? ಅಂದರೆ ಒಂದು ಈಗ ಡಬ್ಬಿಂಗ್ ಮಾಡೋದು ಡಬ್ಬಿಂಗ್ ವಿಷಯದಲ್ಲಿ ಇರ್ಬೋದು ಅಥವಾ ಡ್ಯೂಪ್ ಮಾಡೋ ವಿಷಯದಲ್ಲೇ ಇರೋದು, ನೀವು ಯಾರು ಡ್ಯೂಪ್ ತಂದ್ರೆ ನೀವೇ ಮಾಡ್ತೀರ ಆಲ್ಮೋಸ್ಟ್ ಸ್ಟಂಟ್ಸ್ಗಳು, ಆ ವಿಷಯದಲ್ಲಿ ಎಷ್ಟು ಇದು ಎನರ್ಜಿ? ಇಟ್ ಡಿಪೆಂಡ್ಸ್, ಯಾಕಂದರೆ ಅದು ಮಾಡೋಕ್ಕಾಗುತ್ತಾ ಇಲ್ವಾ, ರಿಸ್ಕ್ ತಗೋಬೇಕಾ, ಇಲ್ಲ ಯಾರೂ ಮಾಡೋಕ್ಕಾಗಲ್ವಾ. ಅವಾಗೇನಾಗುತ್ತೆ ಅಂದರೆ ಡ್ಯೂಪ್ಸ್ ಮಾಡಿದ್ರು ಅವ್ರಿಗೂ ತೊಂದರೆ ಆದರೂ ಕಷ್ಟ. ವಿ ಶುಡ್ ಸಿ ಅನಲೈಸ್ ಮಾಡಿ, ಇದರಲ್ಲಿ ಪಾಠ ಎಲ್ಲರಿಗೂ ಉಂಟು. ಯಾವುದೋ ಒಂದು ಕಡೆ ಒಂದು ಸಿನಿಮಾದಲ್ಲಿ ನಮ್ಗೆ ಗೊತ್ತು ಯಾವ ಸಿನಿಮಾ ಅಂತ ಹೇಳೋದು ಬೇಡ, ಒಂದು ಆಕ್ಸಿಡೆಂಟ್ ಆಗುತ್ತೆ ಗೊತ್ತು ಅಲ್ಲಿ ಎಷ್ಟು ಇಬ್ಬರು ಪ್ರಾಣ ಹೋಗುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್, ಶುಡ್ ಥಿಂಕ್ ಅಂಡ್ ಡೂ. ಇದು ಬರೀ ಹೀರೋಗಲ್ಲ, ಸೈಡ್ ಕ್ಯಾರೆಕ್ಟರ್ಸ್ ಮಾತ್ರ ಅಲ್ಲ, ಪರ್ಸನ್ ವಾಸ್ ಬಿಹೈಂಡ್ ಸ್ಟಂಟ್ ಮಾಸ್ಟರ್ ಅಂತ ಏನು ಸ್ಟಂಟ್ ಕೊರಿಯೋಗ್ರಾಫರ್ ಅಂತ ಕರೆ, ಅವ್ರು ಭಾಳ ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕು ಏನು ಮಾಡ್ತೀವಿ. ಇದು ಸಿನಿಮಾ, ವಿ ಹ್ಯಾವ್ ಟು ಶೋ ಟೆಕ್ನಿಕಲಿ. ಇವಾಗ ತುಂಬ ಬ್ರಿಲಿಯನ್ಸ್ ಇರೋದ್ರಿಂದ ಟೆಕ್ನಿಕಲಿ ಬ್ರಿಲಿಯನ್ಸ್ ಇನ್ನು ಯೂಸ್ ಮಾಡಬೇಕು. ಜೊತೆಗೆ ಯು ಶುಡ್ ಸಿ ದ ಸೇಫ್ಟಿ ಆಫ್ ನಾಟ್ ಓನ್ಲಿ ಆ್ಯಕ್ಟರ್ಸ್, ಮೈನ್ ಹೀರೋ ಹೀರೋಯಿನ್ನು ಇಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲ, ಈವನ್ ಅ ಫೈಟರ್ ಶುಡ್ ಹ್ಯಾವ್ ದಟ್ ಸೇಫ್ಟಿನೆಸ್. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು.